आज के विविध संगठन दलित संगठन के ओर से हम एक छोटा रैली बना रहे हैं। ये बिगदर जिले से झूठ सर्टिफिकेट और कर्नाटक राज्य में ये झूठ सर्टिफिकेट का हवाली बहुत से बहुत हो गया है। इस झूठ सर्टिफिकेट को दिलाने के लिए और लेने वालों को पूरी तरह से राज्य सरकार कोऑपरेशन दे रहे हैं, लेकिन ये झूठ सर्टिफिकेट को डीजीपी ने करेक्ट न्याय दिलाने के लिए ये कानून उल्लंघन कर रहे बोलकर जो तनिका करके जो फाल्स सर्टिफिकेट ले रहे हैं उसको क्या है सजा होना बोलकर रिपोर्ट दे रहे थे। वो रिपोर्ट देने के लिए ये अच्छे से अच्छा तनिका कर रहे, ये तनिका को ड्राफ्ट करने के लिए इन्होंने ये डॉक्टर डीजीपी दक्षा अधिकारी को बदलाव किया गया है। इसीलिए हम बीदर जिले के ओर से विविध संगठन के ओर से चाहते हैं कि यदि वही हुद्दे पर पुनः इनको लाके ये जो फाल्स सर्टिफिकेट ले रहे हैं इसको तुरंत उनके ऊपर एक्शन हो बोलकर हम विविध दलित संगठन के ओर से वत्ते करते हैं। इवतीन दिन ನಮ್ಮ ಜಿಲ್ಲೆಯಲ್ಲಿ ವಿವಿಧ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳೆಲ್ಲ ಸೇರಿಬಿಟ್ಟು ಏನು ರಾಜ್ಯದ ಏನು ಸಿ ಆರ್ ಎಸ್ಎಲ್ದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿ ಜಿ ಪಿ ಅವರಾದಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಅವರು ಏನು ಈ ರಾಜ್ಯದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಅಂದರೆ ಏನು ಮೇಲ್ಜಾತಿ ಜನಾಂಗಕ್ಕೆ ಸೇರಿದವರು ಬೇಡ ಜಂಗಮಂತ ಏನೇನು ಸುಳ್ಳು ಸರ್ಟಿಫಿಕೇಟನ್ನು ಪಡ್ಕೊಳ್ತಾ ಇದ್ದಿದ್ರು ಆ ಅಧಿಕಾರಿಗಳು ಈ ಅಧಿಕಾರಿ ಅವರು ಬಂದಾಗಿನಿಂದ ಯಾರು ನಮ್ಮ ರವೀಂದ್ರನಾಥ್ ಅಂತ ಕಸಿ ಏನು ಅಧಿಕಾರಿ ಬಂದಿದ್ದರು ಇವರು ಬಂದಾಗಿಂದ ಹಿಡಿದು ಏನು ತೊಗೊಂಡಂಥ ಅಧಿಕಾರಿಗಳ ಮೇಲೆ ಅಥವಾ ರಿಟೈರ್ಡ್ ಆಫೀಸರ್ ಆಗಿರಲಿ ಅಥವಾ ತೊಗೊಂಡಿನವರಾಗಿರಲಿ ಅವ್ರ ಮ್ಯಾಗೆ ಏನು ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಿದ್ರು ಅವರಿಗೆ ಭಾಳ ಒಂದು ಚುರುಕು ಮುಟ್ಟುವಂಥ ದಿಕ್ಕಿನಲ್ಲಿ ಮಾಡುವ ಸಂದರ್ಭದಲ್ಲಿ ಏನು ಈ ಸರ್ಕಾರ ಏನು ಈ ಮುಖ್ಯಮಂತ್ರಿ ಏನು ಬಿ ಜೆ ಪಿ ಸರ್ಕಾರ ಇದೆಯೋ ಈ ಸರ್ಕಾರ ಏನದ ಅಂದರೆ ಉದ್ದೇಶಪೂರ್ವಕವಾಗಿ ಆ ಸುಳ್ಳು ಸರ್ಟಿಫಿಕೇಟನ್ನು ಪಡ್ಕೊಂಡವರಿಗೆ ರಕ್ಷಣೆ ನೀಡುವ ದಿಕ್ಕಿನಲ್ಲಿ ಇವೊಬ್ಬ ಪ್ರಾಮಾಣಿಕ ಅಧಿಕಾರಿ ಆದಂತಹ ಅವರು ಶೆಡ್ಯೂಲ್ ಕಾಸ್ಟ್ ಅಧಿಕಾರಿ ಇರುವುದರಿಂದ ಅವರು ಆಂಧ್ರ ಪ್ರದೇಶದ ಅವರು ಶೆಡ್ಯೂಲ್ ಕಾಸ್ಟ್ ಅಧಿಕಾರಿಗಳು ಆ ಶೆಡ್ಯೂಲ್ ಕಾಸ್ಟ್ ಅಧಿಕಾರಿಗಳು ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಏನಪ್ಪ ಈ ಮೇಲ್ಜಾತಿ ಜನರಿಗೆ ಇವರು ಏನು ಒಂದೇನು ಕಾನೂನು ಶಿಕ್ಷೆ ನೀಡುವಂಥ ಕೆಲಸನ ನಡೀತಾ ಇದೆಯಲ್ಲಪ್ಪ, ಹಾಗಾಗಿ ನಾವು ಇವರಿಗೆ ನಾವು ರಕ್ಷಣೆ ಮಾಡ್ಕೊಂಡು ಹೋಗಿದರೆ ನಾವು ಮುಂದಿನ ದಿನಗಳಲ್ಲಿ ಭಾಳ ಹೀನಾಯವಾಗಿ ಸೋಲುತ್ತೀವಂತ ಅಂದ ಭಯ ಪಡ್ಕೊಂಡು ಕಸಿ ಏನದಂದ್ರೆ ಈ ಅಧಿಕಾರಿಯನ್ನೇ ಬಲಿ ನೀಡೋಕ್ಕೆ ಈ ಸರ್ಕಾರನ ಹೊರಟಿದೆ. ಹಾಗಾಗಿ ಅವರು ನಮ್ಮ ಅಧಿಕಾರಿಗಳಿಗೆ ಪುನಃ ಅದೇ ಜಾಗದಲ್ಲಿ ಅದೇ ಸ್ಥಾನದಲ್ಲಿ ಮುಂದುವರಿಸ್ಬೇಕು. ಮತ್ತು ಯಾಕಂದರೆ ಅದೇ ಸ್ಥಾನದಲ್ಲಿ ಮುಂದುವರೆದಿದ್ರೆ ಮಾತ್ರ ಇವತ್ತೇನು ಬೀದರ್ ಹಿಡ್ಕೊಂಡು ಕಸಿ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಗೆಳೆಯರೇ, ಇವತ್ತು ಬೀದರ್ ಜಿಲ್ಲೆಯಲ್ಲಿ ಯಾರು ಭಗವಾನ್ ಸಿಂಗ್ ಅಂಥೇಳಿ ಸುಳ್ಳು ಸರ್ಟಿಫಿಕೇಟ್ ಮ್ಯಾಗೆ ನೌಕರಿ ಮಾಡ್ತಾ ಇದ್ದಾನೆ ಇದೇ ಜಿಲ್ಲೆಯಲ್ಲಿ ಇದೇ ಜಿಲ್ಲಾಧಿಕಾರಿಯವ್ರ ಬಳಿ ಹಿಯರಿಂಗ್ ನಡೀತಾ ಇದೆ, ಎಷ್ಟು ವರ್ಷ ಹಿಯರಿಂಗ್ ನಡಿಬೇಕು ಗೆಳೆಯರೇ? ಹಾಗಾಗಿ ಈ ಅಧಿಕಾರಿಗಳು ಕೂಡ ಏನದ ಅಂದ್ರೆ ಆ ಸರ್ಕಾರ ಜೊತೆ ಇಲ್ಲಿನೇನು ರಾಜಕೀಯ ಲೀಡರ್ಗಳಿರ್ತಾರ, ಏನು MLA MP ಮಂತ್ರಿಗಳಂತೀವಿ, ಅವ್ರ ಕುಮ್ಮಕ್ಕಲಿಂದ ಏನದ ಅಂದರೆ ಅವ್ರು ಹೇಳಿನಾಗೆ ಅಧಿಕಾರಿಗಳು ಏನಂತ ಕುಣಿತಾ ಇರ್ತಾರೆ. ಆ ಕುಣಿತಾ ಇರುವುದರಿಂದ ಏನದ ಅಂದರೆ ನಮಗೆ ನ್ಯಾಯ ಸಿಗ್ಲಕ್ಕ ಅವ ರಿಟೈರ್ಡ್ ಆಗ್ಲಿಕ್ಕೆ ಬಂದನು. ಇವತ್ತು ಯಾರು ನಾವು ಬೀದರ್ದು ಹೇಳ್ತಾ ಇದ್ದೀವಿ, ಅವ್ರು ಇವತ್ತಿನ ತನಕ ಅವ್ರ ಮ್ಯಾಗೆ ಯಾವ ಅಧಿಕಾರಿಗಳು ಕೂಡ ಆ್ಯಕ್ಷನ್ ತೊಗೊಳಕ್ಕಾಗಿಲ್ಲ. ಖಾಲಿ ಹಿಯರಿಂಗೆ ಎಷ್ಟು ವರ್ಷ ಹಿಯರಿಂಗೋ ಏನೋ. ಅದ್ರ ಜೊತೆ ಏನದ ಅಂದ್ರೆ ಇದೇ ಈಶ್ವರ್ ಸಿಂಗ್ ಠಾಕೂರ್ ಏನು ಅವರು ಧರ್ಮಪತ್ನಿ ಇದ್ದಾರೆ, ಅವರು ಕೂಡ ಸುಳ್ಳು ಸರ್ಟಿಫಿಕೇಟ್ ಪಡ್ಕೊಂಡು ಕಸಿ ಏನದ ಅಂದ್ರೆ ಇವತ್ತು ಪೆಟ್ರೋಲ್ ಪಂಪ್ ನಡೆಸ್ತಿದ್ದಾರೆ ಜನವಾಡದಲ್ಲಿ. ಇವೆಲ್ಲ ನಡೀತಾ ಇದ್ರು ಕೂಡ ಈ ಅಧಿಕಾರಿಗಳು ಇಲ್ಲಿನ ಏನು ನಮ್ಮ ಜಿಲ್ಲೆ ಅಧಿಕಾರಿಗಳು ಯಾನು ಯಾವ ಥರದೂ ಕೂಡ ಆ್ಯಕ್ಷನ್ ಕ್ರಮ ಕೈಗೊಳ್ಳೋಕೆ ಅವ್ರು ಮುಂದಾಗ್ತಾ ಇಲ್ಲ, ಹೆದರ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಕಡೆ ಅವ್ರಲಿಂದ ಹೆದರ್ಕೊಳ್ಳೋದು, ಈ ಕಡೆ ನಾವು ಬಂದು ಕಸಿ ಹೋರಾಟ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ದರೆ ನಮ್ಮ ಸರ್ಕಾರಕ್ಕೆ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿರುವ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ
आज के विश्व संगठना दलित संगठना के ओर से हम एक छोटा रैली बना रहे हैं। ये बिगदर जिले से झूठ सर्टिफिकेट और कर्नाटक राज्य में ये झूठ सर्टिफिकेट का हवाली बहुत से बहुत हो गया है। इस झूठ सर्टिफिकेट को दिलाने के लिए और लेने वालों को पूरी तरह से राज्य सरकार कोऑपरेशन दे रहे हैं, लेकिन ये झूठ सर्टिफिकेट को डीजीपी ने करेक्ट न्याय दिलाने के लिए ये कानून उल्लंघन कार्य बोल कर जो तनिका करके जो फाल सर्टिफिकेट ले रहे हैं उसको क्या है सजा होना बोलकर रिपोर्ट दे रहे थे। वो रिपोर्ट देने के लिए ये अच्छे से अच्छा तनिके कर रहे, ये तनिके को ड्राफ्ट करने के लिए इन्होंने ये डॉक्टर डीजीपी दक्षा अधिकारी को बदलाव किया गया है। इसीलिए हम बीदर जिले के ओर से विविध संगठन के ओर से चाहते हैं कि यदि वही हुद्दे पर पुनः इनको लाके ये जो फाल सर्टिफिकेट ले रहे हैं इसको तुरंत उनके ऊपर एक्शन होए बोलकर हम विविध दलित संगठन के ओर से वत्ते करते हैं। गेळेयरे, इवत्तिन दिन नम्म जिल्लेयल्लि विविध एल्ल दलित संघटनेगळ ಮುಖಂಡರುಗಳೆಲ್ಲ ಸೇರಿಬಿಟ್ಟು ಏನು ರಾಜ್ಯದ ಏನು ಸಿ ಆರ್ ಎಸ್ಎಲ್ದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿ ಜಿ ಪಿ ಅವರಾದಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಅವರು ಏನು ಈ ರಾಜ್ಯದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಅಂದರೆ ಏನು ಮೇಲ್ಜಾತಿ ಜನಾಂಗಕ್ಕೆ ಸೇರಿದವರು ಬೇಡ ಜಂಗಮ್ ಅಂತ ಏನೇನು ಸುಳ್ಳು ಸರ್ಟಿಫಿಕೇಟನ್ನು ಪಡ್ಕೊಳ್ತಾ ಇದ್ದಿದ್ರು ಆ ಅಧಿಕಾರಿಗಳು ಈ ಅಧಿಕಾರಿ ಅವರು ಬಂದಾಗಿನಿಂದ ಯಾರು ನಮ್ಮ ರವೀಂದ್ರನಾಥ್ ಅಂತ ಕಸಿ ಏನು ಅಧಿಕಾರಿ ಬಂದಿದ್ದರು ಇವರು ಬಂದಾಗಿಂದ ಹಿಡಿದು ಏನು ತೊಗೊಳಂಥ ಅಧಿಕಾರಿಗಳ ಮ್ಯಾಗೆ ಅಥವಾ ರಿಟೈರ್ಡ್ ಆಫೀಸರ್ ಆಗಿರಲಿ ಅಥವಾ ತೊಗೊಂಡಿನವರಾಗಿರಲಿ ಅವ್ರ ಮ್ಯಾಗೆ ಏನು ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಿದ್ರು ಅವರಿಗೆ ಭಾಳ ಒಂದು ಚುರುಕು ಮುಟ್ಟುವಂಥ ದಿಕ್ಕಿನಲ್ಲಿ ಮಾಡುವ ಸಂದರ್ಭದಲ್ಲಿ ಏನು ಈ ಸರ್ಕಾರ ಏನು ಈ ಮುಖ್ಯಮಂತ್ರಿ ಏನು ಬಿ ಜೆ ಪಿ ಸರ್ಕಾರ ಇದೆಯೋ ಈ ಸರ್ಕಾರ ಏನದ ಅಂದರೆ ಉದ್ದೇಶಪೂರ್ವಕವಾಗಿ ಆ ಸುಳ್ಳು ಸರ್ಟಿಫಿಕೇಟನ್ನು ಪಡ್ಕೊಂಡವರಿಗೆ ರಕ್ಷಣೆ ನೀಡುವ ದಿಕ್ಕಿನಲ್ಲಿ ಇವೊಬ್ಬ ಪ್ರಾಮಾಣಿಕ ಅಧಿಕಾರಿಯಾದಂತಹ ಅವರು ಶೆಡ್ಯೂಲ್ ಕಾಸ್ಟ್ ಅಧಿಕಾರಿ ಇರುವುದರಿಂದ ಅವರು ಆಂಧ್ರ ಪ್ರದೇಶದ ಅವರು ಶೆಡ್ಯೂಲ್ ಕಾಸ್ಟ್ ಅಧಿಕಾರಿಗಳು ಆ ಶೆಡ್ಯೂಲ್ ಕಾಸ್ಟ್ ಅಧಿಕಾರಿಗಳು ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಏನಪ್ಪ ಈ ಮೇಲ್ಜಾತಿ ಜನರಿಗೆ ಇವರು ಏನು ಒಂದೇನು ಕಾನೂನು ಶಿಕ್ಷೆ ನೀಡುವಂಥ ಕೆಲಸನ ನಡೀತಾ ಇದೆಯಲ್ಲಪ್ಪ, ಹಾಗಾಗಿ ನಾವು ಇವರಿಗೆ ನಾವು ರಕ್ಷಣೆ ಮಾಡ್ಕೊಂಡು ಹೋಗಿದರೆ ನಾವು ಮುಂದಿನ ದಿನಗಳಲ್ಲಿ ಭಾಳ ಹೀನಾಯವಾಗಿ ಸೋಲುತ್ತೀವಂತ ಅಂತ ಭಯ ಪಡ್ಕೊಂಡು ಕಸಿ ಏನದಂದ್ರೆ ಈ ಅಧಿಕಾರಿಯನ್ನೇ ಬಲಿ ನೀಡೋಕ್ಕೆ ಈ ಸರ್ಕಾರನ ಹೊರಟಿದೆ. ಹಾಗಾಗಿ ಅವರು ನಮ್ಮ ಅಧಿಕಾರಿಗಳಿಗೆ ಪುನಃ ಅದೇ ಜಾಗದಲ್ಲಿ ಅದೇ ಸ್ಥಾನದಲ್ಲಿ ಮುಂದುವರಿಸ್ಬೇಕು. ಮತ್ತು ಯಾಕಂದರೆ ಅದೇ ಸ್ಥಾನದಲ್ಲಿ ಮುಂದುವರೆದಿದ್ರೆ ಮಾತ್ರ ಇವತ್ತೇನು ಬೀದರ್ ಹಿಡ್ಕೊಂಡು ಕಸಿ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಗೆಳೆಯರೆ, ಇವತ್ತು ಬೀದರ್ ಜಿಲ್ಲೆಯಲ್ಲಿ ಯಾರು ಭಗವಾನ್ ಸಿಂಗ್ ಅಂಥೇಳಿ ಸುಳ್ಳು ಸರ್ಟಿಫಿಕೇಟ್ ಮ್ಯಾಗೆ ನೌಕರಿ ಮಾಡ್ತಾ ಇದ್ದಾನೆ ಇದೇ ಜಿಲ್ಲೆಯಲ್ಲಿ ಇದೇ ಜಿಲ್ಲಾಧಿಕಾರಿಯವ್ರ ಬಳಿ ಹಿಯರಿಂಗ್ ನಡೀತಾ ಇದೆ, ಎಷ್ಟು ವರ್ಷ ಹಿಯರಿಂಗ್ ನಡಿಬೇಕು ಗೆಳೆಯರೆ. ಹಾಗಾಗಿ ಈ ಅಧಿಕಾರಿಗಳು ಕೂಡ ಏನದಂದ್ರೆ ಆ ಸರ್ಕಾರ ಜೊತೆ ಇಲ್ಲಿನೇನು ರಾಜಕೀಯ ಲೀಡರ್ಗಳಿರ್ತಾರೆ, ಏನು MLA MP ಮಂತ್ರಿಗಳಂತೀವಿ, ಅವ್ರ ಕುಮ್ಮಕ್ಕಲಿಂದ ಏನದಂದ್ರೆ ಅವ್ರು ಹೇಳಿನಾಗೆ ಅಧಿಕಾರಿಗಳು ಏನಂದ್ರೆ ಕುಣಿತಾ ಇರ್ತಾರೆ. ಆ ಕುಣಿತಾ ಇರುವುದರಿಂದ ಏನದಂದ್ರೆ ನಮಗೆ ನ್ಯಾಯ ಸಿಗ್ಲಕ್ಕ ಅವ ರಿಟೈರ್ಡ್ ಆಗ್ಲಕ್ಕೆ ಬಂದನು. ಇವತ್ತು ಯಾರು ನಾವು ಬೀದರ್ದು ಹೇಳ್ತಾ ಇದ್ದೀವಿ, ಅವ ಇವತ್ತಿನ ತನಕ ಅವ್ರ ಮ್ಯಾಗೆ ಯಾವ ಅಧಿಕಾರಿಗಳು ಕೂಡ ಎಕ್ಷನ್ ತೊಗೊಳಕ್ಕಾಗಿಲ್ಲ. ಖಾಲಿ ಹಿಯರಿಂಗೆ ಎಷ್ಟು ವರ್ಷ ಹಿಯರಿಂಗೋ ಏನೋ. ಅದ್ರ ಜೊತೆ ಏನದಂದ್ರೆ ಇದೇ ಈಶ್ವರ್ ಸಿಂಗ್ ಠಾಕೂರ್ ಏನು ನೀವು ಅವ್ರು ಏನು ಅವರು ಧರ್ಮಪತ್ನಿ ಇದ್ದಾರೆ, ಅವರು ಕೂಡ ಸುಳ್ಳು ಸರ್ಟಿಫಿಕೇಟ್ ಪಡ್ಕೊಂಡು ಕಸಿ ಏನದಂದ್ರೆ ಇವತ್ತು ಪೆಟ್ರೋಲ್ ಪಂಪ್ ನಡೆಸ್ತಾರೆ ಜನವಾಡದಲ್ಲಿ. ಇವೆಲ್ಲ ನಡೀತಾ ಇದ್ರೂ ಕೂಡ ಈ ಅಧಿಕಾರಿಗಳು ಇಲ್ಲಿನ ಏನು ನಮ್ಮ ಜಿಲ್ಲೆ ಅಧಿಕಾರಿಗಳು ಯಾನು ಯಾವ ಥರದನ್ನು ಕೂಡ ಎಕ್ಷನ್ ಕ್ರಮ ಕೈಗೊಳ್ಳೋಕೆ ಅವ್ರು ಮುಂದಾಗ್ತಾ ಇಲ್ಲ, ಹೆದರ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಕಡೆ ಅವ್ರಲಿಂದ ಹೆದರ್ಕೊಳ್ಳೋದು, ಈ ಕಡೆ ನಾವು ಬಂದು ಕಸಿ ಹೋರಾಟ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾಯಿದ್ರೆ ನಮ್ಮ ಆಜ್ ಕೆ ವಿ ಸಂಘಟನೆ ದಲಿತ ಸಂಘಟನೆಗೆ ಓರ್ಸೆ ಹಮ್ ಏಕ್ ಛೋಟಾ ರ್ಯಾಲಿ ಬನಾ ರೇ ಹೇ. ಯೇ ಬಿಗದರ್ ಜಿಲ್ಲೆ ಸೆ ಝೂಠ್ ಸರ್ಟಿಫಿಕೇಟ್ ಔರ್ ಕರ್ನಾಟಕ ರಾಜ್ಯ ಮೇ ಯೇ ಝೂಠ್ ಸರ್ಟಿಫಿಕೇಟ್ ಕಾ ಹವಾಳಿ ಬಹುತ್ ಸೆ ಬಹುತ್ ಹೋ ಗಯಾ ಹೈ. ಇತ್ ಝೂಠ್ ಸರ್ಟಿಫಿಕೇಟ್ ಕೋ ದಿಲಾನೆ ಕೆ ಲಿಯೆ ಔರ್ ಲೇನೆ ವಾಲೋಂ ಕೋ ಪೂರಿ ತರಹ ಸೆ ರಾಜ್ಯ ಸರ್ಕಾರ ಕೋಆಪರೇಷನ್ ದೇ ರಹೇ ಹೈ, ಲೇಕಿನ್ ಯೇ ಝೂಠ್ ಸರ್ಟಿಫಿಕೇಟ್ ಕೋ ಡಿಜಿಪಿ ನೆ ಕರೆಕ್ಟ್ ನ್ಯಾಯ ದಿಲಾನೆ ಕೆ ಲಿಯೆ ಯೇ ಕಾನೂನು ಉಲ್ಲಂಘನೆ ಕರ್ರೆ ಬೋಲ್ಕರು
जो तनिका करके जो फाल्स सर्टिफिकेट ले रहे हैं उसको क्या है सजा होना बोलकर रिपोर्ट दे रहे थे, वो रिपोर्ट देने के लिए ये अच्छे से अच्छा तनिका कर रहे, ये तनिका को ड्राप करने के लिए इन्होंने ये डॉक्टर डीजीपी दक्षा अधिकारी को बदलाव किया गया है। इसीलिए हम बीदर जिले के ओर से विविध संगठन के ओर से चाहते हैं कि यदि वही हुद्दे पर पुनः इनको लाए, लाके ये जो फाल्स सर्टिफिकेट ले रहे हैं इसको तुरंत उनके ऊपर एक्शन होए बोलकर हम विविध दलित संगठन के ओर से वत्ते करते हैं। गेळेयरे, इवत्तिन दिन नम्म जिल्लेयल्लि विविध एल्ल दलित संघटनेगळ ಮುಖಂಡರುಗಳೆಲ್ಲ ಸೇರಿಬಿಟ್ಟು ಏನು ರಾಜ್ಯದ ಏನು ಸಿ ಆರ್ ಎಸ್ ಎಲ್ದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿ ಜಿ ಪಿ ಅವರಾದಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಅವರು ಏನು ಈ ರಾಜ್ಯದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಅಂದರೆ ಏನು ಮೇಲ್ಜಾತಿ ಜನಾಂಗಕ್ಕೆ ಸೇರಿದವರು ಬೇಡ ಜಂಗಮ್ಮಂತ ಏನೇನು ಸುಳ್ಳು ಸರ್ಟಿಫಿಕೇಟನ್ನು ಪಡ್ಕೊಳ್ತಾ ಇದ್ದಿದ್ರು ಆ ಅಧಿಕಾರಿಗಳು ಈ ಅಧಿಕಾರಿ ಅವರು ಬಂದಾಗಿನಿಂದ ಯಾರು ನಮ್ಮ ರವೀಂದ್ರನಾಥ್ ಅಂತ ಕಸಿ ಏನು ಅಧಿಕಾರಿ ಬಂದಿದ್ದರು ಇವರು ಬಂದಾಗಿಂದ ಹಿಡಿದು ಏನು ತೊಗೊಂಡಂಥ ಅಧಿಕಾರಿಗಳ ಮೇಲೆ ಅಥವಾ ರಿಟೈರ್ಡ್ ಆಫೀಸರ್ ಆಗಿರಲಿ ಅಥವಾ ತೊಗೊಂಡಿನವರಾಗಿರಲಿ ಅವ್ರ ಮ್ಯಾಗೆ ಏನು ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಿದ್ರು ಅವರಿಗೆ ಭಾಳ ಒಂದು ಚುರುಕು ಮುಟ್ಟುವಂಥ ದಿಕ್ಕಿನಲ್ಲಿ ಮಾಡುವ ಸಂದರ್ಭದಲ್ಲಿ ಏನು ಈ ಸರ್ಕಾರ ಏನು ಈ ಮುಖ್ಯಮಂತ್ರಿ ಏನು ಬಿ ಜೆ ಪಿ ಸರ್ಕಾರ ಇದೆಯೋ ಈ ಸರ್ಕಾರ ಏನದು ಅಂದರೆ ಉದ್ದೇಶಪೂರ್ವಕವಾಗಿ ಆ ಸುಳ್ಳು ಸರ್ಟಿಫಿಕೇಟನ್ನು ಪಡ್ಕೊಂಡವರಿಗೆ ರಕ್ಷಣೆ ನೀಡುವ ದಿಕ್ಕಿನಲ್ಲಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆದಂತಹ ಅವರು ಶೆಡ್ಯೂಲ್ ಕಾಸ್ಟ್ ಅಧಿಕಾರಿ ಇರುವುದರಿಂದ ಅವರು ಆಂಧ್ರ ಪ್ರದೇಶದ ಅವರು ಶೆಡ್ಯೂಲ್ ಕಾಸ್ಟ್ ಅಧಿಕಾರಿಗಳು ಆ ಶೆಡ್ಯೂಲ್ ಕಾಸ್ಟ್ ಅಧಿಕಾರಿಗಳು ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಏನಪ್ಪ ಈ ಮೇಲ್ಜಾತಿ ಜನರಿಗೆ ಇವರು ಏನು ಒಂದೇನು ಕಾನೂನು ಶಿಕ್ಷೆ ನೀಡುವಂಥ ಕೆಲಸನ ನಡೀತಾ ಇದೆಯಲ್ಲಪ್ಪ, ಹಾಗಾಗಿ ನಾವು ಇವರಿಗೆ ನಾವು ರಕ್ಷಣೆ ಮಾಡ್ಕೊಂಡು ಹೋಗಿದರೆ ನಾವು ಮುಂದಿನ ದಿನಗಳಲ್ಲಿ ಭಾಳ ಹೀನಾಯವಾಗಿ ಸೋಲುತ್ತೀವಂತ ಅಂದ ಭಯ ಪಡ್ಕೊಳಕ ಸಿ ಏನದಂದ್ರೆ ಈ ಅಧಿಕಾರಿಯನ್ನೇ ಬಲಿ ನೀಡೋಕ್ಕೆ ಈ ಸರ್ಕಾರನ ಹೊರಟಿದೆ. ಹಾಗಾಗಿ ಅವರು ನಮ್ಮ ಅಧಿಕಾರಿಗಳಿಗೆ ಪುನಃ ಅದೇ ಜಾಗದಲ್ಲಿ ಅದೇ ಸ್ಥಾನದಲ್ಲಿ ಮುಂದುವರಿಸ್ಬೇಕು. ಮತ್ತು ಯಾಕಂದರೆ ಅದೇ ಸ್ಥಾನದಲ್ಲಿ ಮುಂದುವರೆದಿದ್ರೆ ಮಾತ್ರ ಇವತ್ತೇನು ಬೀದರ್ ಹಿಡ್ಕೊಂಡು ಕಸಿ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಗೆಳೆಯರೆ, ಇವತ್ತು ಬೀದರ್ ಜಿಲ್ಲೆಯಲ್ಲಿ ಯಾರು ಭಗವಾನ್ ಸಿಂಗ್ ಅಂಥೇಳಿ ಸುಳ್ಳು ಸರ್ಟಿಫಿಕೇಟ್ ಮ್ಯಾಗೆ ನೌಕರಿ ಮಾಡ್ತಾ ಇದ್ದಾನೆ ಇದೇ ಜಿಲ್ಲೆಯಲ್ಲಿ, ಇದೇ ಜಿಲ್ಲಾಧಿಕಾರಿಯವ್ರ ಬಳಿ ಹಿಯರಿಂಗ್ ನಡೀತಾ ಇದೆ, ಎಷ್ಟು ವರ್ಷ ಹಿಯರಿಂಗ್ ನಡಿಬೇಕು ಗೆಳೆಯರೆ. ಹಾಗಾಗಿ ಈ ಅಧಿಕಾರಿಗಳು ಕೂಡ ಏನದ ಅಂದ್ರೆ ಆ ಸರ್ಕಾರ ಜೊತೆ ಇಲ್ಲಿನೇನು ರಾಜಕೀಯ ಲೀಡರ್ಗಳು ಇರ್ತಾರೆ, ಏನು ಎಮ್ ಎಲ್ ಎ ಎಂ ಪಿ ಮಂತ್ರಿಗಳಂತೀವಿ, ಅವ್ರ ಕುಮ್ಮಕ್ಕಲಿಂದ ಏನದ ಅಂದರೆ ಅವ್ರು ಹೇಳಿನಾಗೆ ಅಧಿಕಾರಿಗಳು ಏನಂದ್ರೆ ಕುಣಿತಾ ಇರ್ತಾರೆ. ಆ ಕುಣಿತಾ ಇರುವುದರಿಂದ ಏನದ ಅಂದರೆ ನಮಗೆ ನ್ಯಾಯ ಸಿಗ್ಲಕ್ಕ ಅವ ರಿಟೈರ್ಡ್ ಆಗ್ಲಕ್ಕೆ ಬಂದನು. ಇವತ್ತು ಯಾರು ನಾವು ಬೀದರ್ ಹೇಳ್ತಾ ಇದ್ದೀವಿ ಅವ ಇವತ್ತಿನ ತನಕ ಅವ್ರ ಮ್ಯಾಗೆ ಯಾವ ಅಧಿಕಾರಿಗಳು ಕೂಡ ಆ್ಯಕ್ಷನ್ ತೊಗೊಳಕ್ಕಾಗಿಲ್ಲ, ಖಾಲಿ ಹೇರಿಂಗೆ ಎಷ್ಟು ವರ್ಷ ಹೇರಿಂಗೋ ಏನೋ. ಅದ್ರ ಜೊತೆ ಏನದಂದ್ರೆ ಇದೇ ಈಶ್ವರ್ ಸಿಂಗ್ ಠಾಕೂರ್ ಏನು ನೀವು ಅವ್ರು ಏನು ಅವರು ಧರ್ಮಪತ್ನಿ ಇದ್ದಾರೆ, ಅವರು ಕೂಡ ಸುಳ್ಳು ಸರ್ಟಿಫಿಕೇಟ್ ಪಡ್ಕೊಂಡು ಕಸಿ ಏನದ ಅಂದ್ರೆ ಇವತ್ತು ಪೆಟ್ರೋಲ್ ಪಂಪ್ ನಡೆಸ್ತಾರೆ ಜನವಾಡದಲ್ಲಿ. ಇವೆಲ್ಲ ನಡೀತಾ ಇದ್ರೂ ಕೂಡ ಈ ಅಧಿಕಾರಿಗಳು ಇಲ್ಲಿನ ಏನು ನಮ್ಮ ಜಿಲ್ಲೆ ಅಧಿಕಾರಿಗಳು ಯಾನು ಯಾವ ಥರದನ್ನು ಕೂಡ ಆ್ಯಕ್ಷನ್ ಕ್ರಮ ಕೈಗೊಳ್ಳೋಕೆ ಅವ್ರು ಮುಂದಾಗ್ತಾ ಇಲ್ಲ, ಹೆದರ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಕಡೆ ಅವ್ರಲಿಂದ ಹೆದರ್ಕೊಳ್ಳೋದು, ಈ ಕಡೆ ನಾವು ಬಂದು ಕಸಿ ಹೋರಾಟ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ದರೆ